ಕಲಬುರಗಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಇದಕ್ಕೆ ಅನೇಕ ಉದಾಹರಣೆಗಳನ್ನು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೇಳಲ್ಪಟ್ಟಿದ್ದೇವೆ ಬಸವಣ್ಣನವರ ಭಾವಚಿತ್ರಕ್ಕೆ ಅವಮಾನ ಕರುಣೇಶ್ವರ ಶ್ರೀರಾಮ ಆಂಜನೇಯನ ಭಾವಚಿತ್ರಕ್ಕೆ ಅವಮಾನ ಆಗುವುದನ್ನು ನಾವೆಲ್ಲರೂ ಕೂಡ ಓದ್ತಾ ಇದ್ದೀವಿ ತೀರಾ ಇತ್ತೀಚೆಗೆ ಅಂದ್ರೆ ನಿನ್ನೆ ಬೆಳಗಿನ ಜಾವ ಬಿಜೆಪಿಯ ಮುಖಂಡ ಮಣಿಕಂಠ ರಾಠೋಡ್ ಅವರ ಮೇಲೆ ಕೆಲ ರಣಹೇಡಿಗಳು ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿದ್ದು ಶ್ರೀರಾಮ ಸೇನೆ ಉಗ್ರವಾಗಿ ಖಂಡಿಸ್ತಾ ಇದೆ ಪ್ರಜಾಪ್ರಭುತ್ವ ಅನ್ನುವಂತದ್ದು ಕಲಬುರಗಿ ಜಿಲ್ಲೆಯಲ್ಲಿ ನೆಲಕಚ್ಚಿದೆ ಇಲ್ಲೇನಿದ್ರು ಗುಂಡಾ ಪ್ರಭುತ್ವ ಸ್ಥಾಪನೆ ಆಗ್ತಾ ಇದೆ ಉದಾಹರಣೆಗೆ ಹಾಡು ಹಗಲೇ ನಮ್ಮನ್ನು ಕೂಡ ಬೆದರಿಸುವಂತ ಕೆಲಸ ಆಗ್ತಾ ಇದೆ ರಕ್ತಪಾತದ ಮಾತುಗಳನ್ನು ಆಡ್ತಾ ಇದ್ದಾರೆ ಆದರೆ ಇನ್ನೊಂದು ವರ್ಗ ದಲಿತ ಸೇನೆ ಅನ್ಕೊಂಡು ಹೆಸರಿಟ್ಕೊಂಡಂತ ಕೆಲ ನೇತಾರರು ನಮ್ಮಲ್ಲಿ ಟಿಪ್ಪು ಕಡ್ಗ ಇದೆ ಅಂತ ಹೇಳ್ತಾರೆ ಅವರ ಮೇಲೆ ಯಾವುದು ಕೇಸ್ ಇಲ್ಲ ಪೊಲೀಸ್ ಇಲಾಖೆಗೆ ವಾಚಾಮಗೋಚರವಾಗಿ ಬೈತಾರೆ ಪೊಲೀಸ್ ಇಲಾಖೆಯ ಅಧಿಕಾರಿಯ ಜಾತಿಯನ್ನು ಕೂಡ ಅವರು ಬಿಡೋದಿಲ್ಲ ಅವರ ಮೇಲೆ ಯಾವುದು ಕ್ರಮ ಆಗ್ತಾ ಇಲ್ಲ ಆದರೆ ಹಿಂದೂ ಹೋರಾಟಗಾರರನ್ನ ಗುರಿಯಾಗಿಸಿಕೊಂಡು ಈ ರೀತಿಯಾದಂತ ಎಫ್ಐಆರ್ಗಳು ಮಾಡಬಹುದು ಹಲ್ಲೆ ಮಾಡುವಂತ ಕೆಲಸ ಸಂಪೂರ್ಣವಾಗಿ ಇದು ಬಹಳ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವಂತಹದ್ದು ಈ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ತಕ್ಷಣವೇ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಬೇಕು ಪೊಲೀಸ್ ಇಲಾಖೆ ಮಣಿಕಂಠ ರಾಠೋಡ್ ಅವರ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅವರನ್ನು 24 ಗಂಟೆಯಲ್ಲಿ ಬಂಧಿಸಬೇಕು ಬಂಧಿಸದೇ ಹೋದರೆ ಇಲ್ಲಿಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರುಗಡೆ ಶ್ರೀರಾಮ ಸೇನೆ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ